ಈಗ ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಲಗ್ನಾಧಿಪತಿನೇ ಚತುರ್ಥದಲ್ಲಿ ಹುಚ್ಚಿನ ಆಗಿರುವಂಥದ್ದು. ತುಂಬ ಹುಚ್ಚಿನಾಗಿದೆ ಅಂದರೆ ಅಲ್ಲ, ತಾಯಿಯ ವಿಚಾರದಲ್ಲಿ ಒಂದು ಹೆಚ್ಚಿನ ಒಂದು ಒಂದು ಪ್ರೀತಿ ತೋರಿಸೋಂಥದ್ದು, ಅಥವಾ ತಾಯಿಗೆ ಏನೋ ಒಂದು ಅನುಕೂಲ ಮಾಡ್ಕೊಡ್ಬೇಕಂತ ಮನಸಾರೆ ನೀವು ಓಡಾಡೋಂಥದ್ದು, ಅಥವಾ ತಾಯಿಗೆ ಒಂದು ಅನುಕೂಲ ಮಾಡೋಂಥದ್ದು, ಅಥವಾ ಯಾರಾದರೂ ಮನೆ ತೊಗೊಳ್ಳೋಂಥವ್ರು, ಡೂಪ್ಲೆಕ್ಸ್ ಮನೆ ತೊಗೊಳ್ಳೋಂಥವ್ರಿಗೆ ಖಂಡಿತ ತೊಗೊಂಡಿರ್ತೀರ. ಸ್ವಲ್ಪ ಎಲ್ಲ ಒಂದು ಕಡೆ ದುಡ್ಡುಗಳು ಅಡ್ಜಸ್ಟ್ ಆಗೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಾಯಿರುತ್ತೆ, ಆದರೆ ಖಂಡಿತ ಯಾವುದೋ ಒಂದು ವ್ಯವಹಾರ ಆಗಲಿ, ಭೂಮಿ ವಿಚಾರ ಅಥವಾ ಮನೆ ವಿಚಾರ ಅಥವಾ ಸೈಟ್ ತೊಗೊಳ್ಳೋಂಥದ್ದು ಅಥವಾ ಗಾಡಿ ಒಂದು ವ್ಯವಹಾರದಲ್ಲಿ ಇರುವಂಥವ್ರು, ಟ್ರಾವೆಲ್ಸ್ ಏಜೆನ್ಸಿ ಇರುವಂಥವ್ರಿಗೆ ಒಂದು ಒಳ್ಳೆಯ ಸುಸಂದರ್ಭ ಅಂತ ಕೂಡ ನಾವು ತಿಳಿಸ್ಬೋದು. ಯಾಕಂದರೆ ಇದು ತುಂಬ ಚೆನ್ನಾಗಿದೆ, ಈ ಒಂದು ವಾರದಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂಥದ್ದು. ನೋಡಿ, ಮಿಥುನ ರಾಶಿಯವ್ರಿಗೆ ಹೆಚ್ಚಿನ ಮಟ್ಟದಲ್ಲಿ ಯಾರು ಒಂದು ವಿದೇಶ ಪ್ರಯಾಣ ಹೋಗಿ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ ಇರ್ತಾರೆ, ಅಥವಾ ಹೊಸದಾಗಿ ಏನೋ ಒಂದು ವಿದ್ಯೆ ಕಲಿಬೇಕು ಅಂತ ಇರ್ತಾರೆ, ಅದು ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ಅಂತಿರೋ, ಖಂಡಿತ ಒಂದು ಒಳ್ಳೆಯ ಅಪರ್ಚುನಿಟಿ ಅಂತ ಕೂಡ ನಾವು ತಿಳಿಸ್ಕೊಡ್ತೀನಿ. ಯಾಕಂದರೆ ಎಜುಕೇಷನಲ್ಲಿ ಬುಧನಿಗೆ, ಬುಧನೇ ಲಗ್ನಾಧಿಪತಿ ಚತುರ್ಥದಲ್ಲಿ ಹುಚ್ಚನಾಗಿರುವಂಥದ್ದು, ದಿಗ್ಬಲನಾಗಿದ್ದಾನೆ ಅದು ಅವನದೇ ಮನೆಯಲ್ಲಿ. ಸೊ ನೀವು ಏನು ಅಂದ್ಕೊಂಡಿರ್ತಾರೆ, ನಿಮ್ಮ ಕನಸು ನನಸಾಗುವಂಥ ಸಮಯ ಅಂತಲೇ ಕೂಡ ತಿಳಿಸ್ಬೋದು. ಯಾಕಂದರೆ ಒಂದು ಎಜುಕೇಷನ್ ಈ ವಿಚಾರದಲ್ಲಿ ನೀವು ಏನು ಅಂದ್ಕೊಂಡಿರ್ತೀರಾ, ಅದು ನಿಮಗೆ ಈ ಒಂದು ಸಮಯದಲ್ಲಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಆದರೆ ನೋಡಿ, ಎಲ್ಲೋ ಒಂದು ಕಡೆ ಲಗ್ನಾಧಿಪತಿಗೆ, ಲಗ್ನಾಧಿಪತಿನೇ ಸ್ವಲ್ಪ ವಕ್ರನಾಗಿರೋದ್ರಿಂದ, ಎಲ್ಲೋ ಒಂದು ಕಡೆ ನೀವು ವಿದೇಶ ಪ್ರಯಾಣ ಫಿಕ್ಸ್ ಆಗಿರುತ್ತೆ ಅಥವಾ ಪಾಸ್ಪೋರ್ಟ್ ರೆಡಿ ಇರುತ್ತೆ, ಸೊ ಎಲ್ಲ ತಿರು ಅನುಕೂಲ ಆಗಿರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಏನೊಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ, ಇಲ್ಲೊಂದು ಸ್ವಲ್ಪ ಮಟ್ಟಿಗೆ ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ನಾವು ನೋಡುವಂಥದ್ದು. ಅಥವಾ ಎಲ್ಲೋ ಒಂದು ಕಡೆ ಫಾರಿನ್ ಟ್ರಿಪ್ ಹೋಗ್ಬೇಕು ಅಂತ ಇರ್ತಾರೆ, ಸ್ವಲ್ಪ ವಿಳಂಬ ಆಗುವಂಥದ್ದು, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿರ್ತಾರೆ, ಸ್ವಲ್ಪ ವಿಳಂಬ ಆಗುವಂಥದ್ದು, ಎಲ್ಲ ಆಗೋಗಿರುತ್ತೆ, ಇನ್ನೊಂದು ಸ್ವಲ್ಪ ಚಿಕ್ಕ ಒಂದು ಪುಟ ವಿಚಾರದಲ್ಲಿ ಸ್ವಲ್ಪ ನಿಮಗೆ ಅನುಕೂಲ ಆಗುವಂಥ, ಸ್ವಲ್ಪ ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ತೃತೀಯದಲ್ಲಿ ರವಿ ಇರುವಂಥದ್ದು ನಿಮಗೆ ಹಣದ ವಿಚಾರದಲ್ಲಿ, ಕೆಲಸದಲ್ಲಿ ನಿಮ್ಮದೇ ಆದ ಒಂದು ಛಾಪು ಮೂಡಿಸುವಂಥ ಒಂದು ಒಳ್ಳೆಯ ಸಮಯ, ಮತ್ತು ಒಂದು ಧೈರ್ಯ, ಸಾಹಸ, ಮತ್ತು ಒಂದು ಅನುಕೂಲ ಆಗುವಂಥದ್ದು ಹಣಕಾಸು ವಿಚಾರದಲ್ಲಿ ಆಗಲಿ, ವ್ಯವಹಾರಗಳಲ್ಲಿ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಮತ್ತು ತೃತೀಯಾಧಿಪತಿ ಮಿಥುನ ರಾಶಿಗೆ ಪಂಚಮದಲ್ಲಿ ಕೇತು ಇರುವಂಥದ್ದು, ಎಲ್ಲೊಂದು ಕಡೆ ಮನಸ್ಸಿಗೆ ನಿಮಗೆ ನೀವು ಅಂದ್ಕೊಂಡಂಥ ರೀತಿಯಲ್ಲಿ ಆಗದೇ ಇದ್ದರೂ ಕೂಡ ಕೆಲವೊಂದು ಕಡೆ ತಕ್ಕ ಮಟ್ಟಿಗೆ ಆಗ್ತಾ ಇರುತ್ತೆ, ಅದರಲ್ಲಿ ಫುಲ್ಲು ನಿಮ್ಮ ಮನಸ್ಸಲ್ಲಿ ಏನೊಂದು ಸಂಕಲ್ಪ ಇರುತ್ತೆ, ಅದರಂತೆ ಆಗಲ್ಲ, ಆದರೆ ನಿಮ್ಗೆ ಎಲ್ಲೋ ಒಂದು ಕಡೆ ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗ್ತಾ ಇರುತ್ತೆ, ಆದರೆ ನಿಮ್ಮ ಮನಸ್ಸಿನಲ್ಲಿ ಏನು ಅಂದ್ಕೊಂಡಿರ್ತಾರೋ ಆ ರೀತಿ ಆಗಲ್ಲ, ಬೇರೆ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಆಗೋಂಥ ಸಾಧ್ಯತೆಗಳು. ಅಷ್ಟಮದಲ್ಲಿ ಶನಿ ಇರುವಂಥದ್ದು, ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಸ್ವಲ್ಪ ಗೊಂದಲಮಯ ಇರುವಂಥದ್ದು, ಆಮೇಲೆ ಗುಪ್ತಾಂಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ತೊಂದರೆ ಇರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಮತ್ತು ನೋಡಿ, ದಶಮದಲ್ಲಿ ಗುರು ಇರುವಂಥದ್ದು ಎಲ್ಲೋ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ನೋಡಿ, ಯಾರಾದರೂ ಒಂದು ಸ್ಮಾಲ್ ಇಂಡಸ್ಟ್ರೀಸು ಅಥವಾ ಅವ್ರದ್ದೇ ಒಂದು ಕಾರ್ಖಾನೆ ಇರುವಂಥದ್ದು ಮಾಡ್ತಾ ಇದ್ದಾರೆ, ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಲೋನ್ ತೊಗೊಂಡು ಅಂಗಡಿಗೆ ಒಂದು ಕಂಪ್ನಿ ಮಾಡುವಂಥದ್ದು ಅಥವಾ ಹೋಟ್ಲ್ ಮಾಡುವಂಥದ್ದು, ಸೊ ಹೀಗೆ ಒಂದು ಏನು ನಿಮ್ಮದು ಒಂದು ಪ್ರಾಜೆಕ್ಟ್ ಇದೆ, ನಿಮ್ಮದೇ ಒಂದು ಯೋಜನೆಗಳಿದೆ, ಅದು ಖಂಡಿತ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಸಾಲ ತೊಗೊಳ್ಳೋದು ಅಥವಾ ಒಂದು ಕ್ಯಾಶ್ ತೊಗೊಂಡು ಬ್ಯಾಂಕಲ್ಲಿ ಸಾಲ ತೊಗೊಳ್ಳೋಂಥದ್ದು ಅಥವಾ ಬೇರೆ ಎಲ್ಲಾದರೂ ಒಂದು ಪ್ರೈವೇಟ್ ಸಾಲ ತೊಗೊಂಡು ನೀವು ಒಂದು ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡೋಂತಿದ್ದೀರಾ, ಅದು ನಿಮಗೆ ಮಾತುಕತೆ ನಡೀತಾ ಇದೆ. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತ ನಿಮಗೆ ಒಂದು ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು ಸಾಧ್ಯತೆಗಳಿರುತ್ತೆ. ಮತ್ತು ನೋಡಿ, ಲಾಭಸ್ಥಾನದಲ್ಲಿ ರಾಹು ಇರುವಂಥದ್ದು ಒಂದು ಒಳ್ಳೆ ಒಂದು ಫ್ರೆಂಡ್ಶಿಪ್ಗಳು, ನಮಗೊಂದು ಒಳ್ಳೆ ಸ್ನೇಹಿತರು ಸಿಗುವಂಥದ್ದು, ಹೊಸದಾಗಿ ಪರಿಚಯ ಆಗುವಂಥದ್ದು ನಿಮಗೆ ಪರಿಚಯ ಆಗ್ತಾ ಇರುವಂಥದ್ದು ಈ ಸೆಪ್ಟೆಂಬರಲ್ಲಿ ನೀವು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ನೀವು ಗೆಳೆಯರ ಜೊತೆಯಲ್ಲಿ ಸ್ವಲ್ಪ ಒಂದು ಫ್ರೆಂಡ್ಶಿಪ್ ಮಾಡಬೇಕಂದ್ರೆ, ಒಂದು ವ್ಯವಹಾರ ಮಾಡಬೇಕಂದ್ರೆ ತುಂಬ ಕೇರ್ಫುಲ್ ಆಗಿರುವಂಥದ್ದು ಮಾಡಿ. ಮತ್ತು ನೋಡಿ, ಕುಜ ವ್ಯಯಸ್ಥಾನದಲ್ಲಿರುವಂಥದ್ದು ಎಲ್ಲೋ ಒಂದು ಕಡೆ ತುಂಬ ನಿದ್ದೆ ಬರೆದಿರುವಂಥದ್ದು, ಮತ್ತು ಹೆಚ್ಚಿನ ಶ್ರಮ ಬಿದ್ದು ಕೆಲಸ ಮಾಡೋಂಥದ್ದು, ಹೀಗೆ ಹಲವಾರು ರೀತಿಯಲ್ಲಿ ನಿಮಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಅದರಿಂದ ನಾವು ಕೆಲಸದಲ್ಲಿ ಸ್ವಲ್ಪ ಒಂದು ರೆಸ್ಟ್ ತೊಗೊಂಡು ಮಾಡೋಂಥದ್ದು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋಂಥದ್ದು, ಓವರ್ ಟೈಮ್ ಡ್ಯೂಟಿ ಮಾಡೋಂಥದ್ದು ಸ್ವಲ್ಪ ಕಂಟ್ರೋಲ್ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಒಂದು ಗಮನ ಹರಿಸಿ ಅಂತ ಕೂಡ ನಾನು ತಿಳಿಸ್ಕೊಡ್ತೀನಿ. ನೋಡಿ, ಪರಿಹಾರ ಅಂತ ಬಂದಾಗ ಮುಖ್ಯವಾಗಿ ರಾಹು ಕೇತುಗಳ ಪರಿಹಾರ ಮಾಡಿ. ನೋಡಿ, ರಾಹು ನಿಮಗೆ ಲಾಭಸ್ಥಾನದಲ್ಲಿರುವಂಥದ್ದು ಒಂದು ಹೆಚ್ಚಿನ ಮಟ್ಟದಲ್ಲಿ ಲಾಭ ಕೊಡುವಂಥದ್ದು. ನೋಡಿ, ದೊಡ್ಡ ದೊಡ್ಡ ಪ್ರಾಜೆಕ್ಟಲ್ಲಿ ಯಾವುದೋ ಒಂದು ಕೆಲಸಕ್ಕಾಗಿದ್ದರೆ, ಬ್ರೋಕರೇಜ್ ಆಗಲಿ ಅಥವಾ ಒಂದು ವ್ಯವಹಾರ ಆಗಲಿ, ಸೊ ನಿಮ್ಮದೇ ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ನೀವೇ ಬ್ರೋಕರಾಗಿ ಒಂದು ಮೂಮೆಂಟ್ ಮಾಡ್ತಾ ಇರ್ಬೋದು, ಯಾವುದೋ ಸೇಲಿಂಗಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಸೇಲ್ ಆಗುವಂಥದ್ದು, ಅಥವಾ ಕಮಿಷನ್ ಬೇಸಿಸ್ ಆಫೀಸ್ ಮಾಡ್ತಾ ಇರ್ತೀರಾ, ಅದು ದೊಡ್ಡ ಮಟ್ಟದಲ್ಲಿ ನಿಮಗೆ ಈ ಒಂದು ಸೆಪ್ಟೆಂಬರಲ್ಲಿ ಲಾಭ ಕೊಡೋಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡಿ, ಮುಖ್ಯವಾಗಿ ಆದಷ್ಟು ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ವೆಂಕಟೇಶ್ವರನ ಒಂದು ದೇವಸ್ಥಾನಕ್ಕೆ ಹೋಗಿ ಮತ್ತು ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡುವಂಥದ್ದು ಮಾಡಿ, ಖಂಡಿತ ನಿಮಗೆ ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುತ್ತೆ ಅಂತ ಕೂಡ ತಿಳಿಸ್ಕೊಡ್ತೀನಿ.